ॐ श्री गुरुभ्यो नमः हरिः ॐ ಕುತೂಹಲದಂತಹ ಪ್ರಶ್ನೆ ಅಂದರೆ ಸಾಮಾನ್ಯವಾಗಿ ಎಲ್ಲರಿಗೂ ಅನೇಕರು ಹೇಳ್ತಕ್ಕಂಥದ್ದು. ಅನೇಕರು ಅಂದರೆ ನೂರಲ್ಲ, ಇನ್ನೂರಲ್ಲ, ಸಾವಿರ ಅಲ್ಲ, ಲಕ್ಷಾಂತರ ಜನ. ಅಪ್ಪಾಜಿ, ನಿಮ್ಮ ಆಶೀರ್ವಾದ ತಗೊಂಡ ಮೇಲೆ ಹಾಗಾಯಿತು, ಹೀಗಾಯಿತು, ನಿಮ್ಮ ಗ್ರೂಪಿಗೆ ಸೇರಿದ ಮೇಲೆ ನನ್ನಲ್ಲಿ ಇಷ್ಟು ಬದಲಾವಣೆಗಳಾಯಿತು, ಇಷ್ಟು ಚೇಂಜಸ್ ಆಯಿತು. ಇನ್ನು ವಯಸ್ಸಾದವರು, ಅಪ್ಪಾಜಿ ನಾನು 25-30 ವರ್ಷದಿಂದ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡ್ತಾ ಇದ್ದೆ, ಆದರೆ ನಿಮ್ಮ ಗ್ರೂಪಿಗೆ ಸೇರಿ ಭಾವಾರ್ಥ ಎಲ್ಲ ಕೇಳಕ್ಕೆ ಶುರು ಮಾಡಿದ್ಮೇಲೆ ನಮ್ಮ ಜೀವನದಲ್ಲಿ ಇಷ್ಟೆಲ್ಲ ಆಗ್ತಾ ಇದೆ, ಹೀಗೆಲ್ಲ ಇಷ್ಟೆಲ್ಲ ಬದಲಾವಣೆಗಳಾಗ್ತಿದೆ ಅಂತ. ಅದು ಸತ್ಯವೋ ಹೌದು? ಇದಕ್ಕೆ ಯಾವ ಅನಾಲಿಸಿಸ್ಸು? ಡಿವೈನ್ ಆಸ್ಪೆಕ್ಟ್ ಇಸ್ ಸಪರೇಟ್, ಅದಿದ್ದೇ ಇರುತ್ತೆ. ಎವ್ರಿಥಿಂಗ್ ಈಸ್ ಡಿವೈನ್, ಲೆಟ್ ಅಸ್ ನಾಟ್ ಮಿಕ್ಸ್ ಎವ್ರಿಥಿಂಗ್ ಟು ದ ಡಿವೈನ್. ಅದಿದ್ದೇ ಇರುತ್ತೆ, ಅದಿಲ್ಲ ಅಂತಲ್ಲ. ಅದರ್ ದೆನ್ ದೆಟ್, ವಾಟ್ ಈಸ್ ದ ಲಾಜಿಕಲ್ ಬೇಸ್ ಅನ್ನೋದನ್ನು ಕೂಡ ನೋಡಬೇಕು. ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ವಾಸ್ತವವಾಗಿ ನಮ್ಮೆಲ್ಲರಿಗೂ, ನಮ್ಮೆಲ್ಲರಲ್ಲೂ ಇದೆ, ಆದರೆ ನಮಗದರ ಪರಿಚಯವೇ ಇಲ್ಲ. ಅದು ಯಾವುದಪ್ಪ ಅಂದರೆ ಕಾನ್ಶಿಯಸ್, ಪ್ರಜ್ಞಾಸ್ಥಿತಿ ಅಂತಕ್ಕಂಥದ್ದು. ನಮಗೆ ಪ್ರಜ್ಞಾಸ್ಥಿತಿ ಇದೆ ಹಾಗಂದ್ರೆ ಏನು ಅಂತಕ್ಕಂಥದ್ದೇ ನೂರಕ್ಕೆ ನೂರಕ್ಕೆ ಜನಕ್ಕೆ ಜನಕ್ಕೂ ಗೊತ್ತೇ ಇಲ್ಲ. ವಿ ಆರ್ ಡೂಯಿಂಗ್ ಎವ್ರಿಥಿಂಗ್ ಕಾನ್ಶಿಯಸ್ಲಿ ವಿತೌಟ್ ಕಾನ್ಶಿಯಸ್. ಅದು ಹಾಗೆ ಪ್ರಜ್ಞಾಪೂರ್ವಕವಾಗಿ ನಾವು ಅನೇಕ ಕೆಲಸಗಳನ್ನು ಪ್ರಜ್ಞಾಪೂರ್ವಕವಾಗಿ ಮಾಡಲ್ಲ, ಆದರೆ ಪ್ರಜ್ಞೆ ನಮ್ಮಲ್ಲಿದೆ. ಈ ಪ್ರಜ್ಞೆ ಅಥವಾ ಕಾನ್ಶಿಯಸ್ ಮನುಷ್ಯನ ಜೀವನದಲ್ಲಿ ಅಲ್ಲ, ಜಗತ್ತಿನ ಪೂರ್ಣವಾದಂತಹ ಎಲ್ಲ ನಡೀತಕ್ಕಂಥದ್ರಲ್ಲಿ ಇಟ್ ಪ್ಲೇಸ್ ಎ ವೆರಿ ವೆರಿ ವೈಟಲ್ ರೋಲ್, ತುಂಬ ಮಹತ್ತರವಾದಂಥ ಪಾತ್ರವನ್ನು ಅದು ವಹಿಸುತ್ತೆ. ಇವತ್ತು ಅದರ ಡಿಸ್ಕ್ರಿಪ್ಷನ್ಸ್ಗೆ ಹೋಗಲ್ಲ, ವಾಟ್ ಈಸ್ ಕಾನ್ಶಿಯಸ್ ಆ್ಯಂಡ್ ಅದು ಇಟ್ ಹ್ಯಾಸ್ ಇಟ್ಸ್ ಓನ್, ತುಂಬ ಎಲಾಬ್ರೇಟಾಗಿ ಹೋಗಬೇಕಾಗತ್ತೆ. ಬಟ್ ಐ ವಾಂಟ್ ಟು ಟಚ್ ಒಂದು ಆಸ್ಪೆಕ್ಟನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರಿಗೂ ಕೂಡ ಎರಡು ಕಾನ್ಶಿಯಸ್ ಅಂತೂ ಇದ್ದೇ ಇರುತ್ತೆ. ಒಂದು ಒಳಗಡೆ ಇರುವ ಸಬ್ ಕಾನ್ಶಿಯಸ್ ಅಂತ ಒಂದಿರುತ್ತೆ, ಇನ್ನೊಂದು ಹೊರಗಡೆಯ ನಮ್ಮ ಓಡಾಟದ ಲೋಕ ಆದಂತಹ ಔಟರ್ ಕಾನ್ಶಿಯಸ್ ಅಂತ ಇರುತ್ತೆ. ಇನ್ನು ಸೂಪರ್ ಕಾನ್ಶಿಯಸ್ ಬಗ್ಗೆ ನಾನು ಈಗ ಹೇಳಲ್ಲ. ಪ್ರತಿಯೊಬ್ಬರು ಕೂಡ ನಾವು ಎರಡು ಕಾನ್ಶಿಯಸ್ಸಲ್ಲಿ ಕೆಲಸ ಮಾಡ್ತಾ ಇರ್ತೀವಿ. ಒಂದು ಒಳಗಡೆ ಇರ್ತಕ್ಕಂಥ ಸಬ್ ಕಾನ್ಶಿಯಸ್, ಇನ್ನೊಂದು ಹೊರಗಡೆ ಇರ್ತಕ್ಕಂಥ ಔಟರ್ ಕಾನ್ಶಿಯಸ್. ಅಂತಃಪ್ರಜ್ಞೆ ಮತ್ತು ಬಾಹ್ಯ ಪ್ರಜ್ಞೆ ಅಂತ ಎರಡು ಇರುತ್ತೆ. ನಮ್ಮ ಜೀವನದಲ್ಲಿ ನಾವು ಏನೆಲ್ಲ ಹೊರಗಡೆ ಈಗ ಮಾಡ್ತಿದ್ದೀವೋ ಎಲ್ಲವೂ ಕೂಡ ಔಟರ್ ಕಾನ್ಶಿಯಸ್, ಬಾಹ್ಯ ಪ್ರಜ್ಞೆಯಲ್ಲೇ ನಡೀತಾ ಇರುತ್ತೆ. ಆದರೆ ನಮ್ಮ ಜೀವನದಲ್ಲಿ ಏನೇನು ನಡಿಬೇಕು, ಏನೇನು ನಡೆಯತ್ತೆ, ಅದು ನಮ್ಮ ಔಟರ್ ಕಾನ್ಶಿಯಸ್ ಹೇಳ್ದಾಗ ಕೇಳಲ್ಲ, ಸಬ್ ಕಾನ್ಶಿಯಸ್ಸಲ್ಲಿ ಏನಿರುತ್ತೆ ಅದೇ ನಡೆಯೋದು. ಅದರಿಂದ ನಮ್ಮ ಜೀವನದ ಪ್ರಮುಖವಾದಂಥ ಭಾಗ ಯಾವುದಪ್ಪ ಅಂದರೆ ಸಬ್ ಕಾನ್ಶಿಯಸ್. ಅದರಿಂದನೇ ನಾವು ಇಷ್ಟು ವರ್ಷ ಎಲ್ಲ ಪೂಜೆ ಮಾಡ್ತಿದ್ವಿ, ಪುನಸ್ಕಾರ ಮಾಡ್ತಿದ್ವಿ, ಏನೂ ಆಗಲ್ಲ, ನಾವು ಇಷ್ಟೆಲ್ಲ ಮಾಡ್ತಿದ್ವಿ, ಏನೂ ಆಗಿಲ್ಲ. ಯಾಕೆ ಏನೂ ಆಗಲ್ಲ ಅಂದರೆ ಔಟರ್ ಕಾನ್ಷಿಯಸ್ಸಲ್ಲಿ ನಾವು ಎಷ್ಟೇ ಏನೇ ಮಾಡಿದ್ರೂ ಕೂಡ ಅದರಿಂದ ಯಾವ ಪ್ರಯೋಜನವೂ ಆಗಲ್ಲ. ಅದು ಸಬ್ ಕಾನ್ಷಿಯಸ್ಸಲ್ಲಿ ಏನಿದೆ ಅದೇ ಎಲ್ಲರ ಜೀವನದಲ್ಲಿ ಕೂಡ ನಡೀತಕ್ಕಂಥದ್ದು. ಹಾಗಾಗಿ ಜೀವನದಲ್ಲಿ ನಾವೇನಾದ್ರೂ ಒಂದು ಬದಲಾವಣೆಯನ್ನು ತರಬೇಕು ಅನ್ನೋದಾದರೆ ಅದು ನಮ್ಮ ಅಂತಃಪ್ರಜ್ಞೆ ಸಬ್ ಕಾನ್ಷಿಯಸ್ ಬದಲಾಗ್ತಾ ಹೋಗ್ಬೇಕು. ಆವಾಗಲೇ ಜೀವನದಲ್ಲಿ ನಿಜವಾದ ಬದಲಾವಣೆ ಆಗ್ತಕ್ಕಂಥದ್ದು. ಹಾಗಾಗಿ ನಾವು ಎಷ್ಟೋ ಪ್ರವಚನಗಳನ್ನು ಕೇಳ್ತಿರ್ತೀವಿ, ಎಷ್ಟೋ ಪೂಜೆಗಳನ್ನೆಲ್ಲ ಮಾಡ್ತಿರ್ತೀವಿ, ಎಷ್ಟೋ ಪುಸ್ತಕಗಳನ್ನು ಓದ್ತಾ ಇರ್ತೀವಿ, ಎಷ್ಟೋ ವರ್ಷಗಟ್ಟಲೆ ಧ್ಯಾನ ಮಾಡಿರ್ತೀವಿ, ಎಷ್ಟೋ ವರ್ಷಗಟ್ಟಲೆ ಎಲ್ಲವನ್ನೂ ಮಾಡಿರ್ತೀವಿ, ಆದರೆ ಮಹತ್ತರವಾದಂಥ ಬದಲಾವಣೆ ನಮ್ಮಲ್ಲಿ ಆಗದೇ ಇಲ್ಲ. ಯಾಕೆಂದರೆ ಇದು ಯಾವುದೂ ನಮ್ಮ ಸಬ್ ಕಾನ್ಷಿಯಸ್ನ ಚೇಂಜ್ ಮಾಡ್ತಾ ಇರಲ್ಲ, ಇವೆಲ್ಲವೂ ಕೂಡ ನಮ್ಮ ಔಟರ್ ಕಾನ್ಷಿಯಸ್ಸಲ್ಲಿ ಓಡಾಡ್ಕೊಂಡು ಓಡಾಡ್ಕೊಂಡು ಓಡಾಡ್ಕೊಂಡಿರುತ್ತೆ. ತಾತ್ಕಾಲಿಕವಾದಂಥ ನೆಮ್ಮದಿ ಸಿಗತ್ತೆ, ನೆಮ್ಮದಿ ಸಿಗಲ್ಲ ಅಂತಲ್ಲ, ಯಾಕೆ ಅಂದರೆ ಅದು ಮೈಂಡ್ ಪ್ಲೇನಲ್ಲಿ ಮನಸ್ಸಿಗೆ ಸಂಬಂಧಪಟ್ಟು ಮನಸ್ಸಿಗೆ ಹೋಗ್ತಾ ಇದೆಯೇ ಹೊರತು ಅದು ಕಾನ್ಷಿಯಸ್ ಲೆವೆಲ್ಗೆ ಹೋಗ್ತಾ ಇಲ್ಲ. ಆ ಮನಸ್ಸಿಗೆ ಆ ಕಾಲಕ್ಕೆ ಶಮ್ದೆ ಆಗತ್ತೆ, ನೆಮ್ಮದಿ ಸಿಗತ್ತೆ, ಏನೋ ಒಂದು ಶಾಂತಿ ಸಿಗತ್ತೆ ಅಷ್ಟೇ ಹೊರತು ಅದ್ರ ಜೀವನದಲ್ಲಿ ಮಹತ್ತರ ಪರಿವರ್ತನೆ ಆಗಲ್ಲ. ಅದು ಮನಸ್ಸಿನ ಯಾವ ಬದಲಾವಣೆಯು ಜೀವನದ ಪರಿವರ್ತನೆ ಆಗಲ್ಲ. ಜೀವನದ ಪರಿವರ್ತನೆ ಆಗೋದು ನಮ್ಮ ಪ್ರಜ್ಞಾಸ್ಥಿತಿಯ ಬದಲಾದಾಗ ಮಾತ್ರ, ಅದು ಸಬ್ ಕಾನ್ಷಿಯಸ್ ಚೇಂಜ್ ಆದಾಗ ಮಾತ್ರವೇ ಇರ್ತಕ್ಕಂಥದ್ದು. ಹಾಗಾಗಿ ಅನೇಕರ ನಾವು ಇಷ್ಟೆಲ್ಲ ಮಾಡ್ತೀವಿ, ಏನೂ ಆಗಲ್ಲ, ಆಗಿಲ್ಲ, ದಟ್ ಈಸ್ ಟ್ರೂ. ನೀ ಬಾಹ್ಯದಲ್ಲಿ ಏನೇನು ಮಾಡ್ತಾ ಇದೆಯಾ, ಇಲ್ಲ ಔಟರ್ ಕಾನ್ಷಿಯಸ್ ಅಲ್ಲಾಗ್ತಿದೆ,
ಅದು ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಆಗಲ್ಲ. ಸತ್ಯ ಹೇಳಬೇಕು ಅಂದರೆ ನಿಮ್ಮ ಗ್ರೂಪಿಗೆ ಸೇರಿದ ಮೇಲೆ ಹಾಗಾಯಿತು ಹೀಗಾಯಿತು ಅಂತ ಯಾಕೆ ಹೇಳ್ತಾರೆ ಅಂದರೆ, ನಮ್ಮ ಆಡಿಯೋಗಳ ಮೂಲಕ ನಾನು ನಿನಗೆ ಬರೀ ಮ್ಯಾಟರ್ನ ಕಳಿಸ್ತಿಲ್ಲ, ಯಾರು ಅದನ್ನು ರೆಗ್ಯುಲರ್ ಆಗಿ ಫಾಲೋ ಮಾಡ್ತಾರೆ ಅವರ ಸಬ್ಕಾನ್ಷಿಯಸ್ ಚೇಂಜ್ ಆಗುತ್ತೆ. ವಿತೌಟ್ ದೇರ್ ನಾಲೆಡ್ ಅವರ ಸಬ್ಕಾನ್ಷಿಯಸ್ ಚೇಂಜ್ ಆಗ್ತಾ ಹೋಗುತ್ತೆ. ಯಾವಾಗ ನಿನ್ನ ಸಬ್ಕಾನ್ಷಿಯಸ್ ಚೇಂಜ್ ಆಗ್ತಾ ಹೋಗುತ್ತೆ ಅದ್ರ ಪ್ರಕಾರ ಅದನ್ನ ಇಟ್ಕೊಂಡು ಹೋಗುತ್ತೆ. ನಿನಗೆ ಅಪ್ಪಾಜಿ ಏನೋ ಮಾಡಿಬಿಟ್ರು ಅಂತ ಹಾಗೆ ಅನ್ಸುತ್ತೆ ಅಷ್ಟೆ. ದ ರಿಯಾಲಿಟಿ ಅಪ್ಪಾಜಿ ಯು ಆರ್ ಹೀ ಈಸ್ ಹಿಟ್ಟಿಂಗ್ ಯುವರ್ ಸಬ್ಕಾನ್ಷಿಯಸ್ ಇಂಡೈರೆಕ್ಟ್ಲಿ. ಅದಕ್ಕೆ ನಮ್ಮಲ್ಲಿ ವೇದಾಂತದಲ್ಲಿ ಮೂರು ಸ್ಟೆಪ್ಸ್ನ ಹೇಳ್ತಾರೆ, ಶ್ರವಣ ಮನನ ನಿಧಿಧ್ಯಾಸ ಅಂತ. ಮೊದಲು ಕೇಳಬೇಕು, ಕೇಳಿದ ಮೇಲೆ ಮನನ ಮಾಡಬೇಕು, ಮನನ ಮಾಡಿದ ಮೇಲೆ ಕಂಟೆಂಪ್ಲೇಷನ್ ಮನನ, ಅದಾದಮೇಲೆ ನಿಧಿಧ್ಯಾಸ. ಇದು ಮೂರು ಸ್ಟೆಪ್ಸಲ್ಲಿ ನಮ್ಮಲ್ಲೇ ಇದೆ. ಅದರಲ್ಲೂ ಉಪನಿಷತ್ ಪರಂಪರೆಯಲ್ಲಿ ಹೇಳ್ಕೊಂಬರದೆ ಈ ಮೂರು ಸಾಧನಗಳನ್ನು, ಶ್ರವಣ ಮನನ ನಿಧಿಧ್ಯಾಸ. ಕೇಳುವುದು ಬಹಳ ಇಂಪಾರ್ಟೆಂಟ್, ಓದುವುದಲ್ಲ. ಅಲ್ಲಿ ಅವರು ಅಧ್ಯಯನ ಮನನ ನಿಧಿಧ್ಯಾಸ ಅಂತ ಹೇಳಿಲ್ಲ, ಹೇಳಿದ್ದು ಶ್ರವಣ ಮನನ ನಿಧಿಧ್ಯಾಸ. ಓದೋದ್ರಿಂದ ನಿನಗೆ ಬೌದ್ಧಿಕವಾಗಿ ಬೆಳವಣಿಗೆ ಸಿಗತ್ತೆ, ಆದರೆ ನಿಮ್ಮ ಸಬ್ಕಾನ್ಷಿಯಸ್ ಬದಲಾಗಲ್ಲ. ಸಬ್ಕಾನ್ಷಿಯಸ್ ನಿನಗೆ ಬದಲಾಗಬೇಕಾದ್ರೆ ಕೇಳೋದ್ರಿಂದಲೇ ಆಗೋದು. ಇನ್ನೊಂದೇನು ಅಂದರೆ, ಇದು ಇಷ್ಟೆಲ್ಲ ಕೇಳಿದ ಮೇಲೆ ಹಾಗಾದರೆ ನಾನು ಸಬ್ಕಾನ್ಷಿಯಸ್ನ ನಾನು ನಾಳೆನೇ ಬದಲಾಯಿಸ್ಕೊಂಡ್ಬಿಡ್ತೀನಿ ಅಂತ ನಾನು ಪ್ರಯತ್ನ ಪಟ್ಟರೆ ದೇವರಾಣೆ ಆಗಲ್ಲ. ಯಾಕೆ ಅಂದರೆ ನಮ್ಮ ಎಲ್ಲ ಕಾರ್ಯಕ್ಕೂ ನಮಗೆ ಇರ್ತಕ್ಕಂಥದ್ದು ಒಂದೇ ಒಂದು ಇನ್ಸ್ಟ್ರೂಮೆಂಟು, ನಮ್ಮ ಮನಸ್ಸು. ನಿನ್ನ ಸಬ್ಕಾನ್ಷಿಯಸ್ ಆರೋ ಮಾಡ್ಕೋ, ಔಟರ್ ಕಾನ್ಷಿಯಸ್ ಆರೋ ಮಾಡ್ಕೋ, ಎಲ್ಲದೂ ಆಪ್ರೇಟ್ ಆಗ್ತಾ ಇರೋದು ಮನಸ್ಸಿನ ಮೂಲಕ. ಈ ಮನಸ್ಸು ಹೇಗಿದೆ ಅಂತಂದರೆ, ಇಫ್ ಯು ಇನ್ಸಿಸ್ಟ್ ಮೋರ್ ಇಟ್ ಡೆಸಿಸ್ಟ್ ಮೋರ್ ಅಂತ ಹೇಳ್ತಾರೆ. ನಾನಿವತ್ತು ನಿದ್ದೆ ಮಾಡೇ ಮಾಡ್ತೀನಿ ಅಂತ ಮಲಿಕೋ, ದೇವರಾಣೆ ನಿದ್ದೆ ಬರಲ್ಲ, ಸುಮ್ಮನೆ ಮಲಿಕೋ ನಿದ್ದೆ ಬರುತ್ತೆ. ನಾನು ಬದಲಾಗೇ ಆಗ್ತೀನಿ ಇನ್ನು, ದೇವರಾಣೆ ಬದಲಾಗಲ್ಲ. ಅದರಿಂದ ಸಬ್ಕಾನ್ಷಿಯಸ್ ಬದಲಾಗಬೇಕಾದ್ರೆ ಶ್ರವಣದಿಂದ ಕೇಳೋದ್ರಿಂದ ಆಗತ್ತೆ. ಹೌದಾ? ಹಾಗಾದರೆ ನಾವು ಎಷ್ಟೋ ವರ್ಷದಿಂದ ಕೇಳಿದ್ದೀವಿ ಆಗ್ತಾ ಇರಲಿಲ್ಲ, ಮತ್ತೆ ಈಗ ಹೇಗಾಯಿತು ಅಂತಂದರೆ, ಬರೀ ಕೇಳುವ ವರ್ಡ್ಸಿಂದ ಸಬ್ಕಾನ್ಷಿಯಸ್ ಬದಲಾಗಲ್ಲ. ನಿಜವಾಗಿ ಸಬ್ಕಾನ್ಷಿಯಸ್ ಬದಲಾಗದು ಯಾವಾಗ ಅಂತ ಹೇಳಿದ್ರೆ, ಅದೊಂದು ಶಕ್ತಿ, ಆಧ್ಯಾತ್ಮಿಕವಾದಂಥ ಶಕ್ತಿ ನಿನಗೆ ಟಚ್ ಆದಾಗ ಸಬ್ಕಾನ್ಷಿಯಸ್ ಬದಲಾಗತ್ತೆ. ಅದನ್ನು ನಾವು ಎಷ್ಟೋ ಪ್ರವಚನಗಳನ್ನು ಕೇಳ್ತಾ ಇರ್ಬೋದು, ಎಷ್ಟೋ ಸಂಸ್ಥೆಗಳಲ್ಲಿ ಓಡಾಡಿರಬಹುದು, ಪ್ರತಿದಿನ ಪ್ರತಿ ವಾರನೂ ಕೇಳ್ತಾ ಇರಬಹುದು ಪ್ರವಚನ, ಅದರಿಂದ ಆಗಲ್ಲ. ಅವೆಲ್ಲ ಕೇಳೋದ್ರಿಂದ ಬೌದ್ಧಿಕವಾಗಿ ಬೆಳವಣಿಗೆ ಆಗ್ತಾ ಇರುತ್ತೆ. ಸಬ್ಕಾನ್ಷಿಯಸ್ ಚೇಂಜ್ ಆಗಬೇಕಾದ್ರೆ ಅದು ಆ ವರ್ಡ್ಸ್ ಏನು ಹೇಳ್ತಾರೆ ಮುಖ್ಯ ಅಲ್ಲ, ಅದು ಶಕ್ತಿ ತುಂಬಿರಬೇಕು. ಅದನ್ನೇ ನಿಜವಾದ ಸ್ಪಿರಿಚುಯಾಲಿಟಿ ಅಂತ ಕರೆಯೋದು. ಇದಿಷ್ಟೆಲ್ಲ ಹೇಳೋ ಬದಲು ಒಂದು ಉದಾಹರಣೆ ಹೇಳಿದ್ರೆ ಗೊತ್ತಾಗತ್ತೆ. ಸ್ವಾಮಿ ವಿವೇಕಾನಂದರು ಚಿಕಾಗೋಗೆ ಹೋದರು ವಿಶ್ವಧರ್ಮ ಸಮ್ಮೇಳನದಲ್ಲಿ. ಮೊದಲನೆಯ ದಿನ ಕೊನೆಯ ಭಾಷಣಕಾರರು ಸ್ವಾಮಿ ವಿವೇಕಾನಂದ. ಯಾಕೆಂದರೆ ಹಿ ವಾಸ್ ಸರ್ ಏನೂ ಅಲ್ಲ, ಅವರು ಏನೇನೂ ಅಲ್ಲದವರು ಅವರು, ಯಾಕೆಂದರೆ ಹಿಂದೂ ದಿನ ಯಾವುದೋ ಕಲ್ಲು ಬೆಂಚ್ ಮೇಲೆ ಮಲಗಿದ್ದವರು ಅವರು. ಕೊನೆಯಲ್ಲಿ ಅನೌನ್ಸ್ ಮಾಡಿದ್ರು, ನಾವು ಸ್ವಾಮಿ ವಿವೇಕಾನಂದ ಫ್ರಮ್ ಇಂಡಿಯಾ ದ ಹಿಂದೂ ಮಾಂಕ್ ಅಂತ. ಬಂದು ನಿಂತರು ಸ್ವಾಮಿ ವಿವೇಕಾನಂದರು, ಹೇಳಿದ್ರು, ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ, ಇಷ್ಟೇ ಹೇಳಿದ್ದವರು. ಹೇಳಿದ ತಕ್ಷಣ ಅಲ್ಲಿ ಕೂತಿದ್ದಂತಹ 3,500 ಜನ ಒಟ್ಟಿಗೆ ಎದ್ದು 2 ನಿಮಿಷಗಳ ಕಾಲ ಚಪ್ಪಾಳೆ ತಟ್ತಾರೆ. ಯಾಕೆ ಯಾಕೆ ಅಂತಂದರೆ, ಅವರು ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಅಂದ್ಬಿಟ್ರು, ಮಿಕ್ಕೋರೆಲ್ಲ ಲೇಡೀಸ್ ಆ್ಯಂಡ್ ಜೆಂಟ್ಲ್ಮನ್ ಅಂತಿದ್ರು ಅಂತ. ಅಲ್ಲ, ದಟ್ ಇಸ್ ನಾಟ್ ಟ್ರೂ. ಇಫ್ ಯು ಗೋ ಥ್ರೂ ದ ಕಂಪ್ಲೀಟ್ ವರ್ಕ್ಸ್ ಆಫ್ ಸ್ವಾಮಿ ವಿವೇಕಾನಂದ, ಸಮಗ್ರ ಕೃತಿ ಅಂತಿದೆ, ವಿವೇಕಾನಂದರ ಸಮಗ್ರ ಕೃತಿ, ಅದರಲ್ಲಿ ನಿಮ್ಗೆ ಗೊತ್ತಾಗತ್ತೆ, ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಅಂತ ಅವತ್ತು ಹೇಳಿದವರು ಇವರು ಮೊದಲಿಗರಲ್ಲ, ಹಿ ಈಸ್ ದ 3rd ಪರ್ಸನ್. ಇವರಿಗಿಂತ ಮುಂಚೆ ಇಬ್ಬರು ಆ ಮಾತನ್ನೆಲ್ಲ ಹೇಳಿದರು. ಹಾಗಾದರೆ ಇದ್ದಕ್ಕಿದ್ದ ಹಾಗೆ ಅಷ್ಟು ಜನ ಒಟ್ಟಿಗೆ ನಿಂತು ಚಪ್ಪಾಳೆ ತಟ್ಟಲಿಕ್ಕೆ ಕಾರಣ ಏನು? ಅದು ಆ ವರ್ಡ್ಸ್ಗಲ್ಲ, ಸ್ವಾಮಿ ವಿವೇಕಾನಂದರು ನಿಂತು ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಅಂತ ಹೇಳಿದಾಗ ಆ ವಾಣಿಯ ಜೊತೆ ಬಂದಂತಹ ಆಧ್ಯಾತ್ಮಿಕದ ತರಂಗ, ಅದು 3,000 ಜನರನ್ನು ಎಪ್ಪಿಸಿ ಚಪ್ಪಾಳೆ ತಟ್ಟಿಸಿದ್ರು. ಸ್ಪಿರಿಚುಯಾಲಿಟಿ ಇಸ್ ದಟ್, ದಟ್ ಈಸ್ ಪವರ್. ದ ವರ್ಡ್ಸ್, ಆ ಸೌಂಡ್ ಬಂದಾಗ ಅದರ ಒಳಗಡೆ ಜೊತೆ ಬಂದಂತಲ್ಲ ಆಧ್ಯಾತ್ಮಿಕ ಶಕ್ತಿ ಹಾಗೆ. ಹಾಗಾಗಿ ಆ ಶಕ್ತಿಯ ಪ್ರವಾಹದಲ್ಲಿ ನಮ್ಮ ಸಬ್ಕಾನ್ಷಿಯಸ್ ಬದಲಾಗೋಕ್ಕೆ ಸಾಧ್ಯವೇ ಹೊರತು, ನಾ ಕೇಳಿದ್ದೆಲ್ಲದಕ್ಕೂ ಸಬ್ಕಾನ್ಷಿಯಸ್ ಬದಲಾಗಲ್ಲ. ಅದಕ್ಕೆ ನಮ್ಮ ಆಡಿಯೋಗಳಲ್ಲಿ ನಾನು ಹೇಳ್ತೀನಿ, ನಾನು ಇಷ್ಟೆಲ್ಲ ಆದರೂ ಕೂಡ ಯೂಟ್ಯೂಬ್ ಇಷ್ಟೆಲ್ಲ ಇದ್ರೂ, ಇಟ್ ಈಸ್ ರೀಚಿಂಗ್ ಆಲ್ಮೋಸ್ಟ್ 1 crore ವ್ಯೂಸ್ ಶಾರ್ಟ್ಲಿ. ಅಷ್ಟಾದರೂ ನಾವು ಗ್ರೂಪ್ಗಳನ್ನು ಯಾತಕ್ಕೆ ಮೇಂಟೈನ್ ಮಾಡ್ತಾ ಇರೋದು ಅಂದರೆ,
ಯೂಟ್ಯೂಬ್ಗಳಲ್ಲಿ ಅದನ್ನು ಚೇಂಜ್ ಇನ್ ಕಾನ್ಷಿಯಸ್ನ ಬದಲಾಯಿಸೋಕ್ಕಾಗಲ್ಲ. ಇಟ್ ಈಸ್ ಓನ್ಲಿ ಥ್ರೂ ದೀಸ್ ಗ್ರೂಪ್ಸ್. ಯಾತಕ್ಕೆ ಅಂತ ಹೇಳಿದ್ರೆ, ಥ್ರೂ ದೀಸ್ ಐ ಕೆನ್ ಫೀಡ್ ದಟ್ ಎನರ್ಜಿ ಆ್ಯಂಡ್ ಸೆಂಡ್ ಯು ಟು ದ ಗ್ರೂಪ್. ನಾ ಗ್ರೂಪಲ್ಲಿ ಅದಕ್ಕೆ ಅನೇಕ ಕಡೆ ಹೇಳ್ತಾ ಇರ್ತೀನಿ, ನಿನ್ನಿದ್ದನ್ನು ಫಾರ್ವರ್ಡ್ ಮಾಡಬಾರ್ದು, ಶೇರ್ ಮಾಡಬಾರ್ದು ಅಂತೆಲ್ಲ. ಏನ್ ಇಟ್ ಈಸ್ ನಾಟ್ ಎ ಗ್ರೇಟ್ ಮ್ಯಾಟರ್, ಮ್ಯಾಟರ್ ಅಲ್ಲ ಅಲ್ಲಿ ಮುಖ್ಯ, ದ ಎನರ್ಜಿ ದಟ್ ಈಸ್ ಪುಟ್ ಇನ್. ನೀನು ಅದಾಗ ಏನಾಗತ್ತೆ ಅಂತ ಹೇಳಿದ್ರೆ, ಆ ಕಲೆ ಗೊತ್ತಿದ್ರೆ, ಆ ದೈವಿಕ ಶಕ್ತಿಯನ್ನು ತುಂಬುವ ಕಲೆ ಗೊತ್ತಿದ್ರೆ, ಅವನು ಏನು ಹೇಳ್ತಾನೆ, ಅವನು ಏನು ಹೇಳ್ತಾನೆ ಅನ್ನೋದು ಮುಖ್ಯ ಅಲ್ಲ, ವಿಚಾರನೂ ಮುಖ್ಯ ಅಲ್ಲ, ಅದ್ರ ಒಳಗಡೆ ತುಂಬಿರ್ತಕ್ಕಂಥ ದೈವಿಕ ಶಕ್ತಿ, ಆದ ಆಧ್ಯಾತ್ಮಿಕ ಶಕ್ತಿ ಆ ಸಬ್ ಕಾನ್ಷಿಯಸ್ನ ಬದಲು ಮಾಡ್ತಾ ಹೋಗ್ಬಿಡುತ್ತೆ. ಹಾಗಾಗಿ ಯಾರು ಅದನ್ನು ರೆಗ್ಯುಲರ್ ಆಗಿ ಕೇಳ್ತಾ ಇರ್ತಾರೆ, ಅವ್ರು ಕೆಲವರು ಪೂಜೆ ಮಾಡ್ತಾರೆ, ಕೆಲವರು ಪೂಜೆ ಮಾಡಲ್ಲ, ಕೆಲವರು ಮಂತ್ರ ಹೇಳ್ತಾರೆ, ಕೆಲವರು ಮಂತ್ರ ಹೇಳಲ್ಲ. ಇಟ್ ಈಸ್ ಆಲ್ ಟುಗೆದರ್ ಇಮ್ಮೆಟೀರಿಯಲ್ ವೆದರ್ ಯು ಡೂ ಇಟ್ ಆರ್, ಬಟ್ ಇಫ್ ಯು ಹಿಯರ್ ಅಟ್ ಲೀಸ್ಟ್. ರೆಗ್ಯುಲರ್ ಆಗಿ ಕೇಳೋರು ತುಂಬ ಜನ ಇದ್ದಾರೆ, ಲಕ್ಷಾಂತರ ಜನ. ಅದು ಕೇಳ್ತಾ ಕೇಳ್ತಾ ಕೇಳ್ತಾನೆ ಆ ತಮ್ಮ ಕಾನ್ಷಿಯಸ್, ಸಬ್ ಕಾನ್ಷಿಯಸ್ ಬದಲಾಗ್ತಾ ಹೋಗ್ಬಿಡುತ್ತೆ. ಯಾವಾಗ ಸಬ್ ಕಾನ್ಷಿಯಸ್ ಬದಲಾಗ್ತಾ ಹೋಗುತ್ತೆ, ಅವ್ರ ಜೀವನದಲ್ಲಿ ಮಹತ್ತರವಾದ ಬದಲಾವಣೆಗಳಾಗ್ತಾ ಹೋಗುತ್ತೆ. ಅದನ್ನು ಅಪ್ಪಾಜಿ ಮಾಡ್ತಿದ್ದಾರೆ ಅಂತ ಅವರು ಅನ್ಕೋತಾರೆ. ಹಾಗಾಗಿ ನಾ ಎಲ್ಲರ ಜೀವನದಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸ್ತಕ್ಕಂಥದ್ದೇ ಅಂತಃಪ್ರಜ್ಞೆ, ಸಬ್ ಕಾನ್ಷಿಯಸ್. ಇದು ಬದಲಾಗದ ಹೊರತು ನೀನು ಏನೇ ಬಾಹ್ಯದಲ್ಲಿ ಮಾಡಿದ್ರೂ ಕೂಡ, ನಾನು ಇಷ್ಟೆಲ್ಲ ಪೂಜೆ ಮಾಡಿದೆ, ಇಷ್ಟು ವರ್ಷಗಳ ಕಾಲ ಎಲ್ಲ ಮಾಡ್ಕೊಂಬಂದೆ, ಏನೂ ಆಗಲಿಲ್ಲ, ಆಗೋದೂ ಇಲ್ಲ. ಇಟ್ ಈಸ್ ಆಲ್ ಹೊರಗಡೆ ಸುತ್ತಾ ಇರೋದಷ್ಟೆ. ಅದರಿಂದ ಅಲ್ಟಿಮೇಟ್ಲಿ ಇಟ್ ಈಸ್ ಒನ್ ಹೂ ಕ್ಯಾನ್ ಚೇಂಜ್ ದ ಸಬ್ ಕಾನ್ಷಿಯಸ್, ಹೀ ಈಸ್ ಕಾಲ್ಡ್ ಎ ಸದ್ಗುರು. ಯಾರು ಆ ದೈವಿಕ, ಧಾರ್ಮಿಕ ಅಥವಾ ಸ್ಪಿರಿಚುವಲ್ ಅಥವಾ ಆಧ್ಯಾತ್ಮಿಕ ಶಕ್ತಿಯಿಂದ ಇನ್ನೊಬ್ಬರ ಅಂತಃಕರಣದಲ್ಲಿರ್ತಕ್ಕಂಥ ಸಬ್ ಕಾನ್ಷಿಯಸ್ನ ಬದಲಾವಣೆ ಮಾಡೋಕ್ಕೆ ಸಾಧ್ಯ, ಅವನು ತಾನೇ ತಾನಾಗಿ ಆ ಬದಲಾಗ್ತಾ ಇರುತ್ತೆ. ಅನೇಕ ಉದಾಹರಣೆಗಳನ್ನು ನಾನು ಹಿಂದೆ ಕೂಡ ಹೇಳಿದ್ದೆ. ಯಾವುದೋ ಒಬ್ಬ ಹೆಣ್ಣುಮಗಳು ಸೆಕೆಂಡ್ ಇಯರ್ ಪಿ ಯು ಸಿ, ಅವರು ತಾಯಿ ಅಗ್ರಿಕಲ್ಚರ್ ಜಿ ಕೆ ವಿ ಕೆ ಬೆಂಗಳೂರಲ್ಲಿ ಪ್ರೊಫೆಸರ್ ಅವರು, ಇವಳು ಸುಮ್ಮನೆ ಮಗಳು, ಅರ್ಧ ಗಂಟೆಗೆ ಒಂದ್ಸರಿ ಅಮ್ಮಂಗೆ ಫೋನ್ ಮಾಡೋದು, ಅಮ್ಮ ನನಗೆ ಯಾರೋ ಬಂದು ಎಳ್ಕೊಂಡು ಹೋಗ್ತಿದ್ದಾರೆ, ನನಗೆ ಹಾಗಾಗ್ತಾ ಇದೆ, ನಾವು ಬಿದ್ದೋಗ್ತಾ ಇದ್ದೀನಿ, ನನ್ನ ಯಾರೋ ಕೊಲೆ ಮಾಡೋಕೆ ಬಂದಿದ್ದಾರೆ, ಸಮಥಿಂಗ್ ಲೈಕ್ ದ ಎವ್ರಿ ಡೇ ಶಿ ವಾಸ್ ಟೆಲಿಂಗ್. ಅದು ಏನು ಒಂದ್ಸರಿ ಅಲ್ಲ, ಎವ್ರಿ ಹಾಫ್ ಆನ್ ಅವರ್ ಶಿ ಯೂಸ್ ಟು ಕಾಲ್ ಹರ್ ಮಮ್ಮಿ, ಪಾಪ ಶಿ ಇಸ್ ಎ ಪ್ರೊಫೆಸರ್ ದೇ. ನಾನು ಅವಾಗ ಹೇಳಿದೆ, 3 ಡೇಸ್ ಒಂದ್ಸರಿ ಕಾಲ್ ಮಾಡು ನೀನು ಮಗು ನನಗೆ ಅಂತ. 3 ಡೇಸ್ ಕಾಲ್ ಮಾಡ್ತಾ ಇಲ್ಲ, ಎವ್ರಿ ಒನ್ಸ್ ಇನ್ 3 ಡೇಸ್ ಶಿ ಯೂಸ್ ಟು ಕಾಲ್ ಮೀ. ನಾನು ಏನುವೇ ನನಗೆ ಆಧ್ಯಾತ್ಮಿಕತೆ ಅಂದ್ರೆ ಏನು ಏನು ಹೇಳ್ತಿತ್ತಿಲ್ಲ, ನಿಮ್ಮಮ್ಮ ತಿಂಡಿ ಇಟ್ಕೊಂಡು ಮಾಡಿದ್ರ, ಏನು ತಿಂಡಿ ತಿಂದೆ, ಇಡ್ಲಿ ಮಾಡಿದ್ರ, ದೋಸೆ ಮಾಡಿದ್ರ, ಇಡ್ಲಿನ ಇಡ್ಲಿ ಜೊತೆಗೆ ಏನು ಮಾಡಿದ್ರು, ಚಟ್ನಿ ಮಾಡಿದ್ರ, ಸಾಂಬಾರು ಮಾಡಿದ್ರು, ವಾಟ್ ಈಸ್ ದಿಸ್ ರಿಲೇಟೆಡ್? ಇಟ್ ಈಸ್ ನಾಟ್, ನಾನು ಇಡ್ಲಿ ಚಟ್ನಿ ಅಲ್ಲ ಮುಖ್ಯ, ಆ ಮಾತಾಡ್ತಾ ಮಾತಾಡ್ತಾ ಆ ತರಂಗಗಳೇನಿದೆ, ಆ ಶಕ್ತಿಯ ತರಂಗಗಳು, ಇಟ್ ಹ್ಯಾಸ್ ಚೇಂಜ್ಡ್ ಹರ್ ಲೈಫ್ ವಿತ್ ಇನ್ 2 ಮಂತ್ಸ್. ಅವಳ ಮನಸ್ಥಿತಿ ಪೂರ್ಣ ಬದಲಾಗೋಯ್ತು, ಶಿ ಗಟ್ ವೆರಿ ಗುಡ್ ಮಾರ್ಕ್ಸ್ ಆ್ಯಂಡ್ ಶಿ ಹ್ಯಾಸ್ ಜಾಯಿನ್ಡ್ ಇಂಜಿನಿಯರಿಂಗ್ ಇಲ್ಲೇ ಮಂಗಳೂರಲ್ಲಿ. ಐ ಡೋಂಟ್ ವಾಂಟ್ ಟು ನೇಮ್ ದೆಮ್ ಬಿಕಾಸ್ ಇಟ್ ಈಸ್ ನಾಟ್ ವೈಸ್ ಆನ್ ಮೈ ಪಾರ್ಟ್ ಟು ನೇಮ್. ಇದೇ ಮಂಗಳೂರಲ್ಲಿ ಗಂಡ ಹೆಂಡತಿ ಇಬ್ಬರೂ ಡಾಕ್ಟ್ರು, ದೇ ಆರ್ ಹ್ಯಾವಿಂಗ್ ದೇರ್ ಓನ್ ನರ್ಸಿಂಗ್ ಹೋಮ್. ಪ್ರಾಬ್ಲಿ ಅವ್ರಿಗೆ ಗೊತ್ತಿಲ್ಲ, ಗೊತ್ತಿದ್ರಿ ಗೊತ್ತಿಲ್ಲ ಬರೋರು. ಅವ್ರ ಮಗ ಸೇಮ್, ಒಬ್ಬನೇ ಒಬ್ಬ ಮಗ, ಅವನು ಹಿ ಹ್ಯಾಸ್ ಗಾನ್ ಟು ಡಿಪ್ರೆಷನ್, ಸೆಕೆಂಡ್ ಇಯರ್ ಪಿ ಯು ಸಿ ಅಲ್ಲ, 12th standard CBSE. ಆ್ಯಂಡ್ ಅವನು ಎಷ್ಟು ಅಂದರೆ ಹಾಗೆ ಹೋಯ್ತು, ಒಂದು ಈಸ್ ಲೈಫಲ್ಲಿ ಏನು ಅವನು ಏನನ್ನು ಸಾಧಿಸೋಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಸ್ಟೇಜ್ಗೆ ಅವರು ಬಂದುಬಿಟ್ಟಿದ್ರು. ದೆನ್ ಶಿ ಸುಮಾರು ಒಂದು 3-4 ಸರಿ ಬಂದರು, ನಾನು ಎಲ್ಲೆಲ್ಲಿರ್ತೀನಿ ಅಲ್ಲೆಲ್ಲರಿಗೆ ಬಂದು, ದೇ ಟುಕ್ ದ ಬ್ಲೆಸ್ಸಿಂಗ್ಸ್, ಐ ಟೋಲ್ಡ್ ದೆಮ್ ನಥಿಂಗ್ ಟು ವರಿ. ಐ ಯೂಸ್ ಟು ಸ್ಪೀಕ್ ಟು ಹಿಮ್, ನಾನು ಅವನಿಗೆ ಡೈರೆಕ್ಟ್ ಫೋನ್ ಮಾಡಿ ನಂಬರ್ ಕೊಟ್ಬಿಟ್ಟು ಹೇಳಿದ್ದೆ, ನೀನೇನು ನಿಮ್ಮ ಅಪ್ಪ ಅಮ್ಮ ಏನು ಹೇಳಿದೆ, ಯಾವ ಮಟ್ಟಕ್ಕಿದ್ರು ಅಂದರೆ ಇಬ್ಬರು ಡಾಕ್ಟ್ರು ಬೇರೆ, ಸೈಕ್ಯಾಟ್ರಿಸ್ಟ್ ತೋರಿಸಿ ಸೈಕ್ಯಾಟ್ರಿಕ್ ಹಾಸ್ಪಿಟ್ಲಿಗೆಲ್ಲ ಸೇರಿಸ್ಬಿಟ್ಟಿದ್ರು 15 ಡೇಸ್. ನಾನು ಇಬ್ಬರು ಗಂಡಾಂಟಿ ಇಬ್ಬರು ಡಾಕ್ಟ್ರಿಗೆ ಬೈದೆ, ನಿಮಗೇನಾದ್ರು ಜ್ಞಾನ ಇದೆಯಾ ನಿಮಗೆ, ವೈ ಯು ಆರ್ ಬಿಹೇವಿಂಗ್ ಲೈಕ್ ದಟ್, ನೀವಿನ್ನು ನಿಮ್ಮ ಮಗನ ಹಾಳು ಮಾಡೋಕ್ಕಿದ್ದೀರಾ ಅಥವಾ ಒಳ್ಳೆ ಉದ್ಧಾರ ಮಾಡೋಕ್ಕಿದ್ದೀರಾ, ಯು ಆರ್ ಬಿಹೇವಿಂಗ್ ಸಚ್ ಎ ನಾನ್ ಸೆನ್ಸ್ ವೇ. ಇದೆಲ್ಲವ ನೀವು ಅಂದ್ಕೊಂಡಿದ್ದಲ್ಲ, ಯು ಡಾಕ್ಟರ್ಸ್ ಕೆನ್ ಟ್ರೀಟ್ ದ ಬ್ರೈನ್ ನಾಟ್ ದ ಥಾಟ್ಸ್ ಅಂತ ಹೇಳಿದೆ ಅವರಿಗೆ. ಯು ಡಾಕ್ಟರ್ಸ್ ಕೆನ್ ಟ್ರೀಟ್ ದ ಬ್ರೈನ್ ನಾಟ್ ದ ಥಾಟ್ಸ್. ಥಾಟ್ಸ್ನ ನೀವು ಸ್ಟ್ರೀಮ್ ಲೈನ್ ಮಾಡೋಕ್ಕೆ ನಿನಗೆ ಗೊತ್ತಿಲ್ಲ, ಬ್ರೈನ್ ಏನಾಗಿದೆ ಅಂತ ನೋಡ್ಬೋದತ್ತೆ. ಅಲ್ಲಿ ಬ್ರೈನಿನ ಪ್ರಾಬ್ಲಮ್ ಅಲ್ಲ ಇರೋದು, ಅದು ಇರೋದು ಪ್ರಾಬ್ಲಮ್ ಥಾಟ್ ಲೈನ್ಸ್ ಪ್ರಾಬ್ಲಮ್ಸ್ ಇರೋದು. ನೋ ಸೈಕ್ಯಾಟ್ರಿಸ್ಟ್ ಕ್ಯಾನ್ ಡೂ ದಟ್ ಬಿಕಾಸ್ ದೇ ಆರ್ ನಾಟ್ ಹ್ಯಾವಿಂಗ್ ದಟ್ ಸ್ಪಿರಿಚುವಲ್ ಪವರ್ ವಿತ್ ದೆಮ್. ಇದು ನೀನು ಯಾವ ಇನ್ಸ್ಟ್ರೂಮೆಂಟಿಂದ ಯಾವ ರೇಡಿಯೇಷನ್ಸಿಂದ ಮಾಡೋಕ್ಕಾಗಲ್ಲ. ಯು ಕ್ಯಾನ್ ಚೇಂಜ್ ಸಮಥಿಂಗ್ ಇನ್ ಯುವರ್ ಬ್ರೈನ್ ನಾಟ್ ಯುವರ್ ಥಾಟ್ಸ್. ಅವ್ರಿಗೆ ಚೆನ್ನಾಗಿ ಬೈದೆ,
Then they kept quiet. Nana used to speak to him. You may not believe, he has got a government seat in medical college at Mangalore itself. Srinivasa Medical College ಅಂತ ಮನೆ ಏನೋ ಹೇಳಿದ್ರು. ಐ ಥಿಂಕ್ ಇಟ್ ಈಸ್ 25 kilometers ಅಬೌವ್ ಏನೋ ಡಿಸ್ಟೆನ್ಸ್ ಇದೆ ಹಾಗೆ ಅಂತ ಹೇಳಿದ್ರು. ದಿಸ್ ಇಸ್ ಆಲ್ ಪಾಸಿಬಲ್ ಇಫ್ ಯು ಕನ್ ಏಬಲ್ ಟು ಚೇಂಜ್ ದ ಸಬ್ ಕಾನ್ಶಿಯಸ್ ಆಫ್ ಎನ್ ಇಂಡಿವಿಜುವಲ್. ದಿಸ್ ಸಬ್ ಕಾನ್ಶಿಯಸ್ ಚೇಂಜ್ ಇಟ್ ಸೆಲ್ಫ್ ಇಸ್ ಕಾಲ್ಡ್ ಅಸ್ ದ ಸ್ಪಿರಿಚುಯಾಲಿಟಿ. ಆ ಸ್ಪಿರಿಚುಯಾಲಿಟಿ ಅನ್ನೋದು ಒಂದು ಪವರ್ ಅದಷ್ಟೇ. ನೀನು ಎಷ್ಟು ಓದಿದೆ, ಎಷ್ಟು ತಿಳ್ಕೊಂಡೆ, ಏನು ಮಾತಾಡಿದೆ ಮುಖ್ಯ ಅಲ್ವೇ ಅಲ್ಲ. ಏನೇ ಮಗಳೇ ಚೆನ್ನಾಗಿದೆಯಾ, ಎನರ್ಜಿ ಪಾಸಸ್ ಅದನ್ನೇ. ದ ಪಾಸ್ ನಿಜವಾದ ಬ್ಲೆಸ್ಸಿಂಗ್ಸ್ ಅಂದ್ರೇನು ಅಂದರೆ ಪಾಸಿಂಗ್ ಆಫ್ ಡಿವೈನ್ ಪವರ್ ಆರ್ ದ ಸ್ಪಿರಿಚುಯಲ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಇಸ್ ದ ರಿಯಲ್ ಬ್ಲೆಸ್ಸಿಂಗ್ಸ್. ಸುಮ್ಮನೆ ಒಳ್ಳೇದಾಗಲಿ ಹಾಗಾಗಲಿ ಹೀಗಾಗಲಿ ಅಂತಲ್ಲ. ಇಟ್ ಈಸ್ ಜಸ್ಟ್ ಪಾಸಿಂಗ್ ಆಫ್. ನಿನ್ನ ಹತ್ರ ಇರಬೇಕು, ನಿನ್ನ ಹತ್ರ ಇದ್ರೆ ನೀನು ಪಾಸ್ ಮಾಡೋಕ್ಕೆ ಸಾಧ್ಯ. ನಿನ್ನ ಹತ್ರನೇ ಇಲ್ಲದೇ ಇದ್ರೆ ಎಲ್ಲಿದೆ? ಯು ಹ್ಯಾವ್ ಟು ಅಕ್ವೈರ್ ಅಂಡ್ ಗೈನ್ ಅಂಡ್ ಯು ಶುಡ್ ನೋ ಹೌ ಟು ಪಾಸ್ ಇಟ್. ಇದು ಗುರು ಪರಂಪರೆಯಲ್ಲಿ ಬರ್ತಕ್ಕಂಥದ್ದು, ಅದು ಗುರುಮುಖಿಯಿಂದನೇ ಬರ್ತಕ್ಕಂಥದ್ದು. ಇಟ್ಸ್ ಎ ವೆರಿ ರೇರ್ ಅಕೇಷನ್ಸ್. ನಾನು ಇಷ್ಟೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ ಇದೇ ಥರ ಸಾಯಿಬಾಬಾ ಫೋಟೋ ಹಾಕಿದ್ರೆ ವಾಟ್ ಹಿ ವಾಸ್ ಡೂಯಿಂಗ್ ದ ಸೇಮ್ ಥಿಂಗ್. ಇಫ್ ಯು ಸಿ ಎನಿ ಮಿರಾಕಲ್ಸ್ ಫ್ರಮ್ ಸಾಯಿ ಸಚ್ಚರಿತ್ರೆ ಅಂಡ್ ಎಟ್ಸೆಟ್ರಾ, ಇಟ್ ಈಸ್ ದ ಡಿವೈನ್ ಪವರ್, ದಟ್ ಸ್ಪಿರಿಚುಯಲ್ ಪವರ್ ದಟ್ ವಾಸ್ ಡೂಯಿಂಗ್ ಎವ್ರಿಥಿಂಗ್. ದಟ್ ಈಸ್ ಪಾಸಿಬಲ್ ಓನ್ಲಿ ಬೈ ದಟ್ ಸ್ಪಿರಿಚುಯಲ್ ಪವರ್ಸ್. ಹಾಗಾಗಿ ಅದು ಒಂದು ಆಧ್ಯಾತ್ಮಿಕತೆ ಅಂತಕ್ಕಂಥದ್ದು ಒಂದು ಶಕ್ತಿಯೇ ಹೊರತು ಅದು ನಿನ್ನ ಬೌದ್ಧಿಕ ಬೆಳವಣಿಗೆ ಅಲ್ಲ. ನೀನು ಎಷ್ಟು ಓದ್ದೆ, ನೀನು ಎಷ್ಟು ಪುಸ್ತಕಗಳನ್ನು ಪಠಣ ಮಾಡಿದೆ, ಎಷ್ಟು ಕೇಳಿದೆ ಅಲ್ಲ ಅಲ್ಲ. ನಥಿಂಗ್ ಟು ಡೂ ವಿತ್ ದಟ್. ಹಾಗಾಗಿ ನಮ್ಮ ನಿಜವಾದಂತಹ ಆಧ್ಯಾತ್ಮಿಕತೆ ಇರ್ತಕ್ಕಂಥದ್ದು ಆ ಶಕ್ತಿಯನ್ನು ಪಡ್ಕೊಳ್ತಕ್ಕಂಥದ್ದು. ಆಧ್ಯಾತ್ಮಿಕತೆ ಅನ್ನೋದು ನಿಜವಾಗಿ ಇಟ್ಸ್ ಎ ಪವರ್. ವಾಟ್ ಈಸ್ ನಾಲೆಡ್ಜ್? ಓದಿದ್ದೆಲ್ಲ ನಾಲೆಡ್ಜ್ ಅಲ್ಲ. ಓದಿ ನೀನೇನು ತಿಳ್ಕೊತೀವಿ, ಇಟ್ಸ್ ಎನ್ ಇನ್ಫಾರ್ಮೇಷನ್. ನಾನು ಅನೇಕರಿಗೆ ಕೇಳ್ತಾ ಇರ್ತೀನಿ, ನೀನು ಓದಿ ಏನು ಮಾಡೋಕ್ಕೆ ಸಾಧ್ಯ? ಇವತ್ತು ಪ್ರಪಂಚದಲ್ಲಿ ಅತ್ಯಂತ ಬುದ್ಧಿವಂತ ಯಾರು ಅಂತಂದರೆ ಗೂಗಲ್. ಇಟ್ ವಿಲ್ ಆನ್ಸರ್ ಯು ಎನಿಥಿಂಗ್. ಕಳ್ಳತನ ಹೇಗೆ ಮಾಡಬೇಕು ಅಂತ ಕೇಳು, ಟಕ 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 10 items ಬಂದ್ಬಿಡುತ್ತೆ. ನೀನೇನು ಕೇಳ್ತೀಯ ಎಲ್ಲ ಹೇಳುತ್ತೆ. ನೀನು ಅದಕ್ಕಿಂತ ಬುದ್ಧಿವಂತ ಆಗೋಕ್ಕಾಗತ್ತಾ? ಈಗ ಪ್ರಪಂಚಕ್ಕೆ ಅದೆಲ್ಲ ಬೇಕಾಗಿರೋದು. ನೀನು ಮೆಮೊರಿ ಟೆಸ್ಟ್ ಮಾಡ್ತಾ ಇಲ್ಲ ಇಲ್ಲಿ, ಹೌ ಮಚ್ ಇನ್ಫಾರ್ಮೇಷನ್ ಯು ಹ್ಯಾವ್ ಕಲೆಕ್ಟೆಡ್ ಅಂತ, ಹೌ ಫಾರ್ ಯು ಕಾಲ್ ಕ್ರಿಯೇಟಿವ್ ಅನ್ನೋದಷ್ಟೇ ಇವತ್ತು ಪ್ರಶ್ನೆ ಆಗ್ತಾ ಇರ್ತಕ್ಕಂಥದ್ದು. ದಟ್ ಕ್ರಿಯೇಟಿವಿಟಿ ಕಮ್ಸ್ ಓನ್ಲಿ ಇಫ್ ಯು ಕುಡ್ ಎ ಚೇಂಜ್ ವಿತ್ ಇನ್ ಯುವರ್ ಸೆಲ್ಫ್. ದಟ್ ಈಸ್ ಪಾಸಿಬಲ್ ಓನ್ಲಿ ವಿತ್ ದ ಟ್ರೂ ಸ್ಪಿರಿಚುಯಾಲಿಟಿ. ದ ಟ್ರೂ ಸ್ಪಿರಿಚುಯಾಲಿಟಿ ಈಸ್ ನಥಿಂಗ್, ಇಟ್ ಈಸ್ ದ ನಾಲೆಡ್ಜ್ ಇಸ್ ಪವರ್, ಪವರ್ ಇಸ್ ದ ನಾಲೆಡ್ಜ್, ನಾಲೆಡ್ಜ್ ಇಸ್ ಪವರ್ ಅಂಡ್ ಪವರ್ ಇಸ್ ದ ನಾಲೆಡ್ಜ್. ಹಾಗಾಗಿ ಎಲ್ಲಿಯವರೆಗೆ ನಮ್ಮ ಸಬ್ ಕಾನ್ಷಿಯಸ್ ಬದಲಾಗಲ್ಲ, ನೀನೇನೇ ಔಟರ್ ಕಾನ್ಷಿಯಸ್ ಅಲ್ಲಿ ಎಷ್ಟೇ ತಿರುಗಬಹುದು, ಏನೇನೇ ಮಾಡಬಹುದು, ತಿಪ್ಪರ್ಲಾಗ ಹೊಡಿಬೋದು, ಏನೂ ಬದಲಾಗಿಲ್ಲ. ಬಟ್ ಒನ್ಸ್ ಯುವರ್ ಸಬ್ ಕಾನ್ಷಿಯಸ್ ಚೇಂಜಸ್, ಎವ್ರಿಥಿಂಗ್ ಅರೌಂಡ್ ಯು ಗೋಸ್ ಆನ್ ಚೇಂಜಿಂಗ್. ಅದಕ್ಕೆ ಏನಾದ್ರು ಯಾರಿಗೋ ಒಂದು ಒಳ್ಳೇದಾದರೆ ಒಂದು ಒಳ್ಳೇದಾಗಲ್ಲ, ಅಲ್ಲಿಗೆ ನಿಂತ್ಕೊಳ್ಳಲ್ಲ. ಬಿಕಾಸ್ ಇಟ್ ಹ್ಯಾಸ್ ಚೇಂಜ್ಡ್, ಎವ್ರಿಥಿಂಗ್ ಚೇಂಜಸ್ ಅರೌಂಡ್ ಯು. ದಟ್ ಈಸ್ ಹೌ ದ ಸ್ಪಿರಿಚುಯಾಲಿಟಿ ಹೆಲ್ಪ್ಸ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಇವತ್ತು ಅನ್ನಿಸ್ತು ನನಗೆ, ನಿಮಗೆ ಹೇಳಬೇಕು. ಇಟ್ ಈಸ್ ಸುಮ್ಮನೆ ಮಿರಾಕಲ್ಸು ಡಿವೈನ್, ಓಕೆ ಐ ಡೋಂಟ್ ಡಿನೇ ಆನ್ ಎನಿ ಆಫ್ ದೋಸ್ ಥಿಂಗ್ಸ್. ಬಟ್ ದ ರಿಯಾಲಿಟಿ ಈಸ್ ಇಫ್ ಕುಡ್ ಏಬಲ್ ಟು ಚೇಂಜ್ ಯುವರ್ ಸಬ್ ಕಾನ್ಶಿಯಸ್ ದೆನ್ ಎವ್ರಿಥಿಂಗ್ ಈಸ್ ಪಾಸಿಬಲ್. ಅಂಡ್ ದಟ್ ಚೇಂಜಿಂಗ್ ಆಫ್ ಸಬ್ ಕಾನ್ಶಿಯಸ್ ಈಸ್ ಎ ವೆರಿ ಡಿಫಿಕಲ್ಟ್ ಟಾಸ್ಕ್. ಇಟ್ ಕ್ಯಾನ್ ಬಿ ಡನ್ ಓನ್ಲಿ ಬೈ ಎ ಪರ್ಸನ್ ಹೂ ಹ್ಯಾಸ್ ದಟ್ ಸ್ಪಿರಿಚುಯಲ್ ಪವರ್ ವಿತ್ ಇನ್ ಹಿಮ್ ಅಂಡ್ ಹೂ ಈಸ್ ಏಬಲ್ ಟು ಟ್ರಾನ್ಸ್ಫರ್ ದಟ್ ಪವರ್ ಟು ದ ಅನದರ್. ದಟ್ ಈಸ್ ದ ರಿಯಲ್ ಬ್ಲೆಸ್ಸಿಂಗ್. ಬ್ಲೆಸ್ಸಿಂಗ್ಸ್ ಅಂದ್ರೆ ಏನಪ್ಪ ಅಂದರೆ ಶ್ರವಣ ಮನನ ನಿಧಿಧ್ಯಾಸ ಮತ್ತು ಸಂವೇದನೆಯ ಮೂಲಕ ಆ ಎನರ್ಜಿಯನ್ನು ಪಾಸ್ ಮಾಡ್ತಾ ಹೋಗ್ತಾನೆ. ಸುಮ್ಮನೆ ನೋಡೋದ್ರಿಂದಾಗಲಿ, ಮಾತಾಡಿಸೋದ್ರಿಂದಾಗಲಿ, ಮುಟ್ಟೋದ್ರಿಂದಾಗಲಿ, ಸಂವೇದನೆ, ದಟ್ ಈಸ್ ದ 6th sense ಆರ್ ದ ಟೆಲಿಪತಿ ವಾಟ್ ಯು ಕಾಲ್, ಆ ದೀಸ್ ಥಿಂಗ್ಸ್ ಹೆಲ್ಪ್ಸ್ ಟೋಟಲಿ ಬೈ ಓನ್ಲಿ ಡೂಯಿಂಗ್ ದ ಚೇಂಜ್ ಆಫ್ ಸಬ್ ಕಾನ್ಷಿಯಸ್ ಅವರ್ ಲೈಫ್ ವಿಲ್ ಚೇಂಜ್. ಸುಮ್ಮನೆ ನಾನು ಏನೋ ಮಾಡಿದೆ, ಅದು ಮಾಡಿದೆ, ಇದು ಮಾಡಿದ್ರೆ ಮಾಡಬೇಡ ಅಂತಲ್ಲ. ಮಾಡೋದ್ರಿಂದ ನಿನಗೆ ಮಾನಸಿಕವಾಗಿ ಸ್ವಲ್ಪ ನೆಮ್ಮದಿ ಸಿಗ್ಬೋದು, ಬಟ್ ಬದಲಾವಣೆ ಆಗಲ್ಲ. ಬದಲಾವಣೆ ಆಗ್ತಕ್ಕಂಥದ್ದು ಯಾವತ್ತು ನಮ್ಮ ಸಬ್ ಕಾನ್ಷಿಯಸ್ ಬದಲಾಗತ್ತೆ ಆಗ ಮಾತ್ರವೇ ಅಂತ ಹೇಳ್ತಾ, ಈ ಮಾತನ್ನು ಕೇಳಿದಂಥ ನಿನಗೂ ಕೂಡ ಈ ಮಾತಿನ ಮೂಲಕವೇ ಆ ಸಬ್ ಕಾನ್ಷಿಯಸ್ ಬದಲಾಗುವಂಥ ಎನರ್ಜಿ ಪಾಸ್ ಆಗ್ತಾ ಇದೆ ಅಂತ ಹೇಳ್ತಾ ಪೂರ್ಣ ಆಶೀರ್ವಾದಗಳು. ಜೈ ಶ್ರೀಮಾನ್. ಜೈ ಶ್ರೀಮಾನ್.